ನ್ಯೂಸ್ 18 ಕನ್ನಡ ಬೆಂಗಳೂರು. ರಾಜ್ಯದಲ್ಲಿ ಎದುರಾಗ್ತಾ ಇದೆಯಾ ವ್ಯಾಕ್ಸಿನ್ ಕೊರತೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಕೊಡೋದು ಈಗ ದೊಡ್ಡ ಸವಾಲು. ರಾಜ್ಯದಲ್ಲಿ ಅವಶ್ಯಕತೆಯಷ್ಟು ಸ್ಟಾಕ್ ಇಲ್ವಾ? ಖಾಸಗಿ ಆಸ್ಪತ್ರೆಗಳು ಕೂಡ ಲಸಿಕೆ ಪೂರೈಕೆ ವಿಳಂಬ. May 1 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಅನೌನ್ಸ್ ಆಗಿದೆ. ಸೂಕ್ತ ಲಸಿಕೆ ಪೂರೈಕೆ ಇಲ್ಲದೆ ಸಂಕಷ್ಟ ಅನುಭವಿಸುವ ಸ್ಥಿತಿ ಬರುತ್ತೆ. ಬ್ರೇಕಿಂಗ್ ನ್ಯೂಸ್. ಈಗ 1 ಕೋಟಿ ಕೋವಿಶೀಲ್ಡ್ ಲಸಿಕೆಗೆ ಆರ್ಡರ್ ಆಗಿದೆ. ಲಸಿಕೆ ಪೂರೈಸಲು ಸೆರಮ್ ಇನ್ಸ್ಟಿಟ್ಯೂಟ್ಗೆ ಪತ್ರ ಕೂಡ ಬರೆದಾಗಿದೆ. 1 ಕೋಟಿ ವ್ಯಾಕ್ಸಿನ್ ಅಲ್ಲಿ ಸದ್ಯ ಒಂದೂ ಬಂದಿಲ್ಲ ಇದುವರೆಗೆ. ಎಷ್ಟು ತಾರೀಕು ಇವತ್ತು? 29, 30, 1 ತಾರೀಕು ಬಂದೇ ಬಿಡ್ತು. ಇನ್ನು 2 ದಿನ ಬಾಕಿ ಇರೋದು. ಒದಗಿಸುವ ದಿನಾಂಕವನ್ನು ನೀಡಿಲ್ವಂತೆ ಸೆರಮ್ ಅವರು. ಯಾವಾಗ ಕೊಡ್ತೀವಿ ನಾವು ಅಂತ. ಸೆರಮ್ನಿಂದ ವ್ಯಾಕ್ಸಿನ್ ಬಂದ ನಂತರವೇ 18+ ಲಸಿಕೆ ಕೊಡೋಕೆ ಶುರುವಾಗುತ್ತೆ. May 1 to 45 ವರ್ಷ ತನಕ ಲಸಿಕೆ ನೀಡಿಕೆ ಅದಾದಮೇಲೆ 45+ ಲಸಿಕೆ ಅವ್ರಿಗೆ ಕೊಡೋಕೆ ಮುಂದುವರಿಯುತ್ತೆ. ಆದರೆ 18 ವರ್ಷದವ್ರ ಮೇಲ್ಪಟ್ಟವರಿಗೆ ಲಸಿಕೆ ಬೇಕು ಅಂದರೆ ಆ ಲಸಿಕೆಗಳು ಬರಬೇಕು. ಯಾವುದೇ ಸಮಸ್ಯೆ ಆಗಲ್ಲ ಅಂತಿದ್ದಾರೆ ಡಾಕ್ಟರ್ ಸುಧಾಕರ್. ಸದ್ಯ ರಾಜ್ಯದಲ್ಲಿ 5.5 ಲಕ್ಷ ಡೋಸ್ ಇದೆಯಂತೆ. ಶೀಘ್ರದಲ್ಲೇ ಇನ್ನು 4 ಲಕ್ಷ ಲಸಿಕೆ ಬರುತ್ತೆ ಎಂದರು ಡಾಕ್ಟರ್ ಸುಧಾಕರ್. ಇನ್ನು ರಾತ್ರಿಯೊಳಗೆ ಬರಲೇಬೇಕು ವ್ಯಾಕ್ಸಿನ್. 18+ ಏಜ್ ಇರೋರಿಗೆ ಲಸಿಕೆ ಕೊಡೋದಕ್ಕೆ ಬೇಕು ಹತ್ತತ್ರ 3-3.5 ಕೋಟಿ ವ್ಯಾಕ್ಸಿನ್. ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಗೌಪ್ಯ ಮಾಹಿತಿ. ಮುಂದೆ ಲಸಿಕೆ ಅಭಿಯಾನಕ್ಕೆ ಕೈ ಜೋಡಿಸಲ್ವಾ ಖಾಸಗಿ ಆಸ್ಪತ್ರೆ ಅನ್ನೋದೊಂದು ಕ್ವಶನ್ನು. ಖಾಸಗಿ ಆಸ್ಪತ್ರೆಗಳಲ್ಲಿ ಎದುರಾಗಿದೆಯಂತೆ ಸಿಬ್ಬಂದಿಗಳ ಕೊರತೆ. ಸಿಬ್ಬಂದಿ ಇಲ್ಲದೆ ಲಸಿಕೆ ಕೊಡದಿರಲು ಅವರು ಕೂಡ ನಿರ್ಧಾರ ಮಾಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಲಸಿಕೆ ಕೊಡುತ್ತೆ, ಅಲ್ಲೂ ಇರೋ ಚಾನ್ಸ್ ಇರುತ್ತೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಖಾಸಗಿ ಆಸ್ಪತ್ರೆಯಲ್ಲಿ ದಿನಕ್ಕೆ 10 ವಯಲ್ ಅಂದರೆ ಒಂದು ಟ್ಯೂಬ್ ಅದು, ಸೊ ಆ ವಯಲ್ ಅಂತ ಕರೀತಾರೆ. ಹಾಗಾಗಿ ಬೇಡಿಕೆ ಇದೆ. ಸದ್ಯ ಸರ್ಕಾರ ನೀಡ್ತಿರೋದು 3-4 ವಯಲ್ ಮಾತ್ರ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಫನಾ ಅಂದರೆ ಖಾಸಗಿ ಆಸ್ಪತ್ರೆ ಅದರ ಒಕ್ಕೂಟ ಎಲ್ಲರೂ ಇದ್ದಾರೆ. ಅದರ ಕಾರ್ಯದರ್ಶಿಗಳು ಡಾಕ್ಟರ್ ಯತೀಶ್ ಗೋವಿಂದಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಡಾಕ್ಟ್ರೆ. ನಮಸ್ಕಾರ ಸರ್. ನಮಸ್ಕಾರ. ಸಿಚುವೇಶನ್ ಹೇಗಿದೆ ಡಾಕ್ಟ್ರೆ ಈಗ? ಸರ್, ಸಿಚುಯೇಷನ್ ಎಲ್ಲರಿಗೂ ಗೊತ್ತಿದೆ, ಕೋವಿಡ್ ಕಡೆ ಕಾನ್ಸಂಟ್ರೇಷನ್ ಆಗಿದೆ. ಆಕ್ಟಿವ್ ಟ್ರೀಟ್ಮೆಂಟ್ ಕಡೆಗೆ, ಪ್ರಿವೆನ್ಷನ್ ಕಡೆಗೆ ಸ್ವಲ್ಪ ಗಮನ ಕಮ್ಮಿ ಆಗಿದೆ. ಓಕೆ, ಅಂದ್ರೆ ಲಸಿಕೆ ಕೊಡುವಂತಹ ಕೆಲಸಕ್ಕೆ ಅಡ್ಡಿ ಆಗ್ತಿದ್ಯಾ? ಹೌದು. ಹೇಗೆ? ಎರಡು ಇಶ್ಯೂಸ್ ಇದೆ. ಒಂದು, ಲೈಕ್ ಆಕ್ಟಿವ್ ಕೇಸ್ ಲೋಡ್ ಜಾಸ್ತಿ ಆಗಿರೋದ್ರಿಂದ ಸಿಬ್ಬಂದಿ ಎಲ್ಲ, ಆಲ್ ಹೆಲ್ತ್ ಕೇರ್ ಫೋರ್ಸಸ್ ಎಲ್ಲ ಸ್ಟ್ರೆಂತ್ ನಾನ್ ಮ್ಯಾನೇಜಿಂಗ್ ದಿ ಕೋವಿಡ್ ಪೇಷಂಟ್ಸ್. ಅದು ಒಂದು ಫೆಸಿಲಿಟಿ ನಲ್ಲಿ ಕೋವಿಡ್ ಪೇಷಂಟ್ಸ್ ಮಧ್ಯದಲ್ಲಿ ನಾನ್ ಕೋವಿಡ್ ಪೇಷಂಟ್ಸ್ ಇವ್ರಿಗೆ ಕಳ್ಸ್ಬಿಟ್ಟು ವ್ಯಾಕ್ಸಿನ್ ಹಾಕೋದು, ಅದು ಒಂದು ಕನ್ಸರ್ನ್ ಇದೆ. ಓಕೆ. ಆಮೇಲೆ ಇವಾಗ ಪ್ರೈವೇಟೈಸ್ ಲಿಬರಲೈಸ್ ಮಾಡಿರೋದ್ರಿಂದ ವ್ಯಾಕ್ಸಿನೇಷನ್ ನ, ಪ್ರೈವೇಟ್ ಹಾಸ್ಪಿಟಲ್ಸ್ ಗಳು ಅವ್ರವ್ರದ್ದು ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ನ ಆಕ್ಟಿವೇಷನ್ ಮಾಡಿಕೊಂಡು ಅವ್ರ ವ್ಯಾಕ್ಸಿನೇಷನ್ ತಗೋಬೇಕಾಗುತ್ತೆ. ಓಕೆ, ನಂದು ಸ್ಟ್ರೈಟ್ ಕ್ವಶನ್ ಡಾಕ್ಟರ್ ಯತೀಶ್ ಗೋವಿಂದಯ್ಯ ಅವರೇ. ಈಗ May 1 ಶನಿವಾರದಿಂದ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಅಂತ ಅನೌನ್ಸ್ ಆಯ್ತು. ಈಗ ನಾವು ಅಂದ್ರೆ ಖಾಸಗಿ ಆಸ್ಪತ್ರೆಯವರು ರೆಡಿ ಇದ್ದಾರಾ? ಸರ್, ಖಾಸಗಿ ಆಸ್ಪತ್ರೆಯವರು ಯಾವಾಗ್ಲೂ ನಾವು ರೆಡಿ ಇರ್ತೀವಿ. ಏನಂತಂದ್ರೆ, ನಮ್ಗೆ ಸಪ್ಲೈಸ್ ನಮ್ಗೆ ಎಲ್ಲ ಫುಲ್ಫಿಲ್ಮೆಂಟ್ ಕರೆಕ್ಟ್ ಆಗಿ ಬಂದ್ರೆ ವಿ ಆರ್ ದೇ ಟು ಆಲ್ವೇಸ್ ಟು ವ್ಯಾಕ್ಸಿನೇಟ್. ಹೇಗಿದೆ ಸರ್ ಡಿಮ್ಯಾಂಡ್ ಮತ್ತು ಸಪ್ಲೈ ನಡುವೆ ಹೇಗಿದೆ ಹೊಂದಾಣಿಕೆ? ಸರ್, ಇವಾಗ ಗೊತ್ತಿರೋ ಪ್ರಕಾರ 50% ಆಫ್ ಏನ್ ಪ್ರೊಡಕ್ಷನ್ ಇದೆ ಸೆಂಟ್ರಲ್ ಗವರ್ಮೆಂಟ್ ತಗೊಳುತ್ತೆ, ಆಮೇಲೆ ಸ್ಟೇಟ್ ಗವರ್ಮೆಂಟ್ ತಗೊಳುತ್ತೆ. ಅವ್ರಗಳ ಮುಂದೆ, ಲೈಕ್ ಅವ್ರ ಮುಂದೆ ನಾವು ಯತೀಶ್ ಸರ್ ಅರ್ಥ ಮಾಡ್ಕೊಳ್ಳೋಕೆ ನಾನು ಮತ್ತು ಜನ, ಈಗ ರಾಜ್ಯ ಸರ್ಕಾರದವರು ಇಂಡೆಂಟ್ ಹಾಕಬೇಕು, ಆಗ ಅವರು ಸಪ್ಲೈ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ನಾನು ಕೇಳೋ ಪ್ರಶ್ನೆ, ಖಾಸಗಿಯವರು ನಮ್ಗೆ ಇಷ್ಟು ಬೇಕು ಅಂತ ಕೇಳಿದ್ದೀರಾ ಸರ್ ಆಗ್ಲೇ? ಇದು ಖಾಸಗಿ ಅಂತಲ್ಲ, ಇವಾಗ ಹೆಂಗೆ ಅಂತಂದ್ರೆ, ನಿಮ್ಗೆ ನೀನೊಂದು ಹಾಸ್ಪಿಟಲ್ ಆಗಿದ್ರೆ ನಿಮ್ಗೆ ಡಿಸ್ಟ್ರಿಬ್ಯೂಟರ್ ಹತ್ರ ನೀನ್ ಇಂಡೆಂಟ್ ಆಗ್ತೀಯ, ನನ್ಗೆ ಎಷ್ಟು ಬೇಕು? ಡಿಸ್ಟ್ರಿಬ್ಯೂಟರ್ ಹತ್ರ ಎಷ್ಟು ಸಪ್ಲೈ ಇರುತ್ತೆ ಅದಕ್ಕೆ ತಕ್ಕಂತೆ ಅವ್ರು ವ್ಯಾಕ್ಸಿನ್ ಕೊಡ್ತಾರೆ. ಸಪೋಸ್ ನಾನು ಒಂದು 100 ಜನಕ್ಕೆ ಇವತ್ತು ವ್ಯಾಕ್ಸಿನೇಷನ್ ಮಾಡಬಲ್ಲೆ ಅಂತಂದ್ರೆ ನಾನು 10 ವಯಲ್ ಇಂಡೆಂಟ್ ಆಗ್ಬೇಕು, ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಾನು ಕೇಳ್ತಿರೋ ಪ್ರಶ್ನೆ, ಇವಾಗ ಹೇಗಿದೆ ಸರ್, ನೀವು ಎಷ್ಟು ಕೇಳಿದ್ರೆ ಎಷ್ಟು ಕೊಡ್ತಿದಾರ ಸರ್ ಈಗ? ಸರ್, ಇವಾಗ ಏನಾಗಿದೆ ಅಂತಂದ್ರೆ, ಎವ್ರಿ PHC ಗೆಟ್ 30 ವಯಲ್ಸ್ ವ್ಯಾಕ್ಸಿನೇಷನ್. ಆ 30 ವಯಲ್ ನ ಅವರು ಎಲ್ಲಾ ಸೆಂಟರ್ಗೂ ಕೊಡ್ಬೇಕು, ಅಂದ್ರೆ ದೊಡ್ಡ ಆಸ್ಪತ್ರೆ ಇರ್ಬೋದು, ಚಿಕ್ಕ ಆಸ್ಪತ್ರೆ ಇರ್ಬೋದು, ಒಂದು ವ್ಯಾಕ್ಸಿನೇಷನ್ ಸೆಂಟರ್ಸ್ ಇರ್ಬೋದು, ಎಲ್ಲರಿಗೂ ಕೊಡ್ಬೇಕು. ಅವ್ರು ಏನ್ ಮಾಡ್ತಾರೆ, ಎಲ್ಲಾರ್ಗೂ ಒಂದೊಂದು ಎರಡೆರಡು ಕೊಡ್ತಾರೆ. ತುಂಬಾ ಕಡಿಮೆ ಆಯ್ತು ಅಲ್ವಾ ಸರ್? ಎರಡೆರಡು ಅಲ್ಲ, ನ್ಯಾಚುರಲ್ ಅಂದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ನಾವು ದೊಡ್ಡದಾಗಿ ದೊಡ್ಡ ಸ್ಕೇಲ್ ಅಲ್ಲಿ 1,000 ವ್ಯಾಕ್ಸಿನ್ ಕೊಡೋದಕ್ಕೆ ಕೆಪಾಸಿಟಿ ಬಿಲ್ಡ್ ಮಾಡ್ಕೊಂಡಿದ್ದಾಗ
ನಮ್ಗೆ ಒಂದ್ ಅಟ್ಲೀಸ್ಟ್ ಒಂದು 400 ವ್ಯಾಕ್ಸಿನ್ ಕೊಡೋದಷ್ಟು ಬರ್ತಾ ಇತ್ತು. ಇವಾಗ ಲೈಕ್ ಏನೋ ಇವಾಗ 2 vial 3 vial ಅಂತಂದ್ರೆ ಅದು ಆಲ್ಮೋಸ್ಟ್ ವ್ಯಾಕ್ಸಿನ್ ಕೊಡತಾನೆ ಇಲ್ಲ ಅಂತ ನಂಗೇನೆ. ಇವಾಗ 400 ಕೊಡೋ ಕಡೆಗೆ ಲೈಕ್ ನಿನ್ ಬರೀ 20 ವ್ಯಾಕ್ಸಿನ್ ಕೊಟ್ಟರೆ ಲೈಕ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅನ್ನೋ ತರ ಆಗುತ್ತೆ. ಆಮೇಲೆ ಇನ್ನೊಂದು ಒಳ್ಳೇದು ಏನಾಯ್ತು ಅಂತಂದ್ರೆ, ನಮ್ಮ ಸೌತ್ ಬ್ಯಾಂಗ್ಳೂರಲ್ಲಿ ಸಾಕಷ್ಟು 190 ವ್ಯಾಕ್ಸಿನೇಷನ್ ಸೆಂಟರ್ಸ್ ನ ಓಪನ್ ಮಾಡ್ಕೊಂಡ್ರು ಗೌರ್ಮೆಂಟ್. ಇಟ್ ಇಸ್ ಎ ಗುಡ್ ಥಿಂಗ್. ಸೊ ಹಂಗಾಗಿ ಜನರು ಎಲ್ಲಾ ಕಡೆಗೂ ಸ್ಪ್ರೆಡ್ ಆದ್ರು, ಸಾಕಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ಆಯ್ತು. ಅಂದ್ರೆ ಒಂದೇ ಕಡೆ ಮುಗಿ ಬೀಳೋದು ತಪ್ಪು. ಹೌದು ಹೌದು. ಈಗ ನಿಮಗೆ ಸರ್ಕಾರದಿಂದ ಎಷ್ಟು ಪೂರೈಕೆ ಬೇಕೋ ಅಷ್ಟು ಪೂರೈಕೆ ಆಗ್ತಿಲ್ಲ, ಹಾಗಾಗಿ ಜನ ನೆಕ್ಸ್ಟ್ ಬಂದಾಗ ನೀವು ವಾಪಸ್ ಕಳಿಸಬೇಕಾದ ಪರಿಸ್ಥಿತಿ ಬಂದ್ಬಿಟ್ರೆ ನಾವು ಏನ್ ಮಾಡೋದು ಅಂತಂದ್ರೆ, ನಮ್ಮ ಹತ್ರ ಎಷ್ಟು ವಯಲ್ ಇರುತ್ತೋ ಅಷ್ಟಕ್ಕೆ ಮಾತ್ರ ಒಂದ್ ಅವರ್ ಅಲ್ಲಿ 10 ಜನಕ್ಕೆ ಏನೋ ತರ ಇದ್ ಮಾಡ್ಕೊಂಡು 2 vial ಕೊಟ್ರೆ ನಾವು ಫಸ್ಟ್ ಅವರ್ ಗೆ 10 ಜನ ಫಸ್ಟ್ ಕಮ್ ಫಸ್ಟ್ ಸರ್ವ್ 10 members ಆಮೇಲಿಂದ ಇದು 10 members. ಯಾಕೆಂದ್ರೆ ಇಲ್ಲಿ ಹೊರಗಡೆ ಇನ್ನೊಂದೇನು ಅಂತಂದ್ರೆ ಭಯ ಹುಟ್ಟದ ಕೇಳೋದಂತೆಲ್ಲ, ಹೊರಗಡೆ ಹಾಸ್ಪಿಟಲ್ ಹೊರಗಡೆ ಯಾರಾದ್ರೂ ಕೋವಿಡ್ ಪಾಸಿಟಿವ್ ಇರೋ ಪೇಷಂಟ್ ಕಾಂಟ್ಯಾಕ್ಟ್ ಇರೋರು ಅಥವಾ ಎಸಿಂಪ್ಟಮ್ಯಾಟಿಕ್ ಟ್ರಾನ್ಸ್ಮಿಟರ್ಸ್ ಇರ್ತಾರೆ, ಇಲ್ಲಿ ಬಂದ್ಬಿಟ್ಟು ವಯಸ್ಸಾಗಿರೋರು ಕಾದ್ಬಿಟ್ಟು ಎಲ್ಲ ಇದ್ ಮಾಡ್ಕೊಳೋದು ಸೂಕ್ತ ಅಲ್ಲ ಅಂತಾನು ನಾವು ವಿಆರ್ ಆಲ್ಸೋ ನಾಟ್ ಆಕ್ಟಿವ್ಲಿ ಪುಷಿಂಗ್. ಪಾಯಿಂಟ್ ಟೇಕನ್. ನನ್ನ ಪ್ರಶ್ನೆ ಏನಂದ್ರೆ, ಇವತ್ತು ಎಷ್ಟು ಇಷ್ಟು ವಯಲ್ ಇದೆ ನಮಗೆ, ಇಷ್ಟು ಜನಕ್ಕೆ ಮಾತ್ರ ಅಪಾಯಿಂಟ್ಮೆಂಟ್ ಕೊಡ್ತೀವಿ, ಅಷ್ಟು ಜನ ಮಾತ್ರ ಬರ್ಸ್ಕೋಬೋದಾ ಸರ್, ಬೇಗ ಬೇರೆಲ್ಲ ಬೇಡ ಅಂತ? ಅದನ್ನೇ ಮಾಡ್ತಾ ಇರೋದು ನಾವು ತನಕ. ಇವಾಗ ಇವಾಗ 1ನೇ ತಾರೀಕಿಂದ ನಮ್ಗೆ ವ್ಯಾಕ್ಸಿನ್ ಸಿಗದಲ್ಲ ಇರೋದ್ರಿಂದ ಇವಾಗ ಆಲ್ರೆಡಿ ನಮ್ಗೆ ಕೊಡ್ತಾ ಇಲ್ಲ ವ್ಯಾಕ್ಸಿನ್. ಹೌದು. ಇನ್ನು 2-3 ದಿನಕ್ಕೆ ಏನು ಅದು ಅದೇ ಬೇರೆ ಲೆಕ್ಕ ಚಿತ್ತ ಎಲ್ಲ ಮಾಡ್ಬೇಕು. ತುಂಬಾ ರಶ್ ಆಗ್ಬಿಡಲ್ವ ಸರ್ ಹಾಗೆ ಬೇರೆ ಬೇರೆ ಕಡೆ ಎಲ್ಲ? ಹೌದು, ಅದೇ ಆಗುತ್ತೆ ಅಂದ್ರೆ. ಆಮೇಲೆ ಎಂಡ್ ಆಫ್ ದಿ ಡೇ ಏನ್ ಗೊತ್ತಾ ಸರ್, ಮಾಸ್ ವ್ಯಾಕ್ಸಿನೇಷನ್ ಇಸ್ ರಿಕ್ವೈರ್ಡ್. ವ್ಯಾಕ್ಸಿನೇಷನ್ ಇಸ್ ದ ಓನ್ಲಿ ಪ್ರಿವೆಂಟಿವ್ ವೇ ಟು ಕಂಟೈನ್ ದಿಸ್ ಪ್ಯಾಂಡಮಿಕ್. ಅಷ್ಟು ಬಿಟ್ರೆ ಏನು ಇಲ್ಲ. ಯಾಕೆ ಅಂತಂದ್ರೆ ಜನಗಳು ಒಂದ್ ಸ್ವಲ್ಪ ಪ್ರೊಯಾಕ್ಟಿವ್ ಆಗಿ ಯಾವಾಗ್ಲೇನೆ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿದಾಗ್ಲೇನೆ ಜನರು ಉತ್ಸಾಹದಿಂದ ಬಂದು ಎಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಂಡೋಗಿದ್ರೆ ಇನ್ನ ಒಂದ್ ಸ್ವಲ್ಪ ನಂಬರ್ ಕಮ್ಮಿ ಆಗಿರೋದು. ಆಲೋಚನೆ ಬರಬೇಕಾಗಿತ್ತು ಎಲ್ಲರಿಗೂ ಅಂತ. ಹೌದು, ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಬಿದ್ದಿರೋದು ವ್ಯಾಕ್ಸಿನ್ ಪೂರೈಕೆ ಮಾಡೋದಕ್ಕೆ. ನಾವುಗಳು ಬರೀ ಅಡ್ವರ್ಸ್ ಇವೆಂಟ್ ಯಾವ್ದೋ ಲಕ್ಷದಲ್ಲಿ ಒಂದಾಗಿರೋದನ್ನೇ ದೊಡ್ಡ ದೊಡ್ಡದ್ ಮಾಡ್ಕೊಂಡು ಜನರನ್ನ ಎದುರಿಸ್ಕೊಂಡು ಹೊರಟೋಗ್ಬಿಟ್ವಿ. ಅವ್ರಿಗೆ ಕಾನ್ಫಿಡೆನ್ಸ್ ಬರ್ಲಿಲ್ಲ. ಈಗ ಇದ್ರಲ್ಲಿ ನಾವು ಈಗ ರಾಯಚೂರು ಅಲ್ಲೆಲ್ಲ ಮುಗ್ದೋಗಿದೆ ಸರ್, ಎಲ್ಲ ಬಂದವ್ರ ವಾಪಸ್ ಹೋಗ್ತಿದ್ದಾರೆ. ಆತರದ ಪರಿಸ್ಥಿತಿ ಬಳ್ಳಾರಿಲಿ ಸರ್. ಈಗ ಹಿಂಗೆ ಅಂತಂದ್ರೆ ಅವ್ರ ಹತ್ರ ಪ್ರೊಡಕ್ಷನ್ ಇರ್ಬೇಕು ಮತ್ತೆ. ಹೌದೌದು, ಕರೆಕ್ಟ್. ಮೊದ್ಲೇ ತುಂಬಾ ಜನ ಹಾಕಿಸ್ಕೊಂಡಿದ್ರೆ ಅವಾಗ ಒಂದು ಲೆಕ್ಕ ಸಿಗ್ತಿತ್ತು, ಈ ಜನ ಬರ್ತಾರೆ, ಈ ಜನ ಹಾಕ್ಬೋದು ನಾವು ಅಂತ ಅಲ್ವಾ? ಥ್ಯಾಂಕ್ ಯು ಡಾಕ್ಟರ್ ಯತೀಶ್ ಗೋವಿಂದ ಅವರೇ, ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಫನಾದ ಕಾರ್ಯದರ್ಶಿಗಳು. ಮಧ್ಯಾಹ್ನದ ಅಗ್ರವಾರ್ತೆಯಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೋತೀನಿ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ.